ಆತ್ಮೀಯ ಸ್ಪರ್ಧಾ ಮಿತ್ರರೇ, ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಟಿ ಇ ಟಿ 2014 ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀನಿ. ಇದು ಪತ್ರಿಕೆ 2 ಸಂಬಂಧಪಡುತ್ತೆ, ಆದಾಗ್ಯೂ ಕೂಡ ಪತ್ರಿಕೆ 1 ಕೂಡ ಅಭ್ಯಾಸವನ್ನು ಮಾಡ್ಬೋದು. ಇದು ವಿಡಿಯೋ ಪಾರ್ಟ್ 2. ಆಲ್ರೆಡಿ ಪಾರ್ಟ್ 1 ಕೆಲವೊಂದು ಪ್ರಶ್ನೆಗಳನ್ನು ನಾನು ನಿಮ್ಮೊಂದಿಗೆ ಡಿಸ್ಕಷನ್ ಮಾಡಿದ್ದೆ. ಸೊ ಅದರ ಮುಂದುವರಿದ ಭಾಗವಾಗಿ ಪಾರ್ಟ್ 2 ಮಾಡ್ತಾ ಇದ್ದೀನಿ. ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಒತ್ತಿ ನೋಟಿಫೈ ಮಾಡ್ಕೊಳ್ಳಿ. ಸೊ ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ಯಾವುದೇ ಹಣವನ್ನು ನೀವು ಪೇ ಮಾಡಬೇಕಾಗಿಲ್ಲ. ಓಕೆ, ಸೊ ಈಗ ಪ್ರಶ್ನೆಗಳನ್ನು ನೋಡೋಣ. ಈ ತರಗತಿಯಲ್ಲಿ ಒಂದು ಹಳೆಯ ತರಗತಿಯ ಒಂದು ಮುಂದುವರಿದ ಭಾಗವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಆ ವಿಡಿಯೋನ ನೋಡಿಲ್ಲ ಅಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ, ಸೊ ನೋಡಿ. ಅದರ ಒಂದು ಕಂಟಿನ್ಯೂಡ್ ಪಾರ್ಟ್ ಈಗ ನಿಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ಪ್ರಶ್ನೆ ಈ ಥರ ಇದೆ, ಗಮನಿಸ್ಬೋದು ನೀವು. ಪಟ್ಟಿ ಎ ಪಟ್ಟಿಯಲ್ಲಿ ಇರುವಂಥ ಪ್ರದೇಶಗಳಿಗೆ ಬಿ ಪಟ್ಟಿಯಲ್ಲಿರುವಂಥ ಆವರ್ತ ಮಾರುತಗಳಿಗೆ ಹೊಂದಿಸಿ ಅಂತ ಕೊಟ್ಟಿದ್ದಾರೆ. ಆವರ್ತ ಮಾರುತಗಳನ್ನು ನಾವು ಹೊಂದಿಸ್ಬೇಕಂತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಸನ್ನು ನೋಡಿ, ಚೀನಾ ಇದೆ, ಅಮೇರಿಕಾ, ಆಸ್ಟ್ರೇಲಿಯಾ, ರಷ್ಯಾ. ಅದಕ್ಕೆ ಸಂಬಂಧಪಟ್ಟಂತೆ ವಿರ್ಲ್ ಪೂಲ್ ಅಂತೇಳಿ ಒಂದು, ವಿಲ್ಲೀಸ್ ಅಂತಕ್ಕಂಥದ್ದು ಒಂದು, ಟೈಫೂನ್ ಅಂತಕ್ಕಂಥದ್ದು ಮತ್ತು ಹರಿಕೇನ್ ಅಂತಕ್ಕಂಥದ್ದು. ಸೊ ಈ ರೀತಿ ಮಾರುತದ ಹೆಸರನ್ನು ಕೊಟ್ಟಿರ್ತಾರೆ. ಸೊ ನೋಡ್ಬೋದು ನೀವು, ಚೀನಾ ಅಂತ ಹೇಳಿದ್ರೆ ಅದು ಟೈಫೂನ್ ಮಾರುತ ಅಂತ ಹೇಳ್ಬೋದು. ಸೊ ಆಪ್ಷನ್ 1 ಸಿ. ಇನ್ನು ಅಮೇರಿಕಾಗೆ ಹರಿಕೇನ್ ಅಂತ ಹೇಳ್ಬೋದು. ಸೊ ಹಾಗೆಯೇ ಆಸ್ಟ್ರೇಲಿಯಾಗೆ ವಿಲ್ಲೀಸ್ ಅಂತೇಳಿ ಹೇಳ್ಬೋದು. ಇನ್ನು 4, ರಷ್ಯಾ ಉಳಿದಿರ್ತಕ್ಕಂತಹ ವಿರ್ಲ್ ಫೂಲ್ ಅಂತಕ್ಕಂಥದ್ದು. ಸೊ ಈ ಆಪ್ಷನ್ಸನ್ನು ನೋಡ್ಬೋದು. ಸೊ ಇಲ್ಲಿ ಇರ್ತಕ್ಕಂಥ ಆಪ್ಷನ್ಸಲ್ಲಿ ನಾವು ಒಂದು ಆಯ್ಕೆಯನ್ನು ಅಂದರೆ ಸಿಂಬಲನ್ನು ಕೊಟ್ಟಿದ್ದಾರೆ, ಅದರ ಪ್ರಕಾರ ಆಯ್ಕೆ 1 ಇದಕ್ಕೆ ನೇರವಾದ ಸರಿಯಾದ ಉತ್ತರ ಆಗತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೊಂದು ಗಮನಿಸಬೇಕಾಗಿರುವಂಥ ಒಂದು ವಿಚಾರ ಹೇಳ್ತೀನಿ. ಒಂದು ಸಾಕಷ್ಟು ಜನ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬರೆದಾದ ನಂತರ ನನಗೆ ಹೇಳಿದರು ಏನಂತ ಹೇಳಿದ್ರೆ, ಪಟ್ಟಿ 1 ಪಟ್ಟಿ 2 ಅಂತೇಳಿ ಹೊಂದಿಸಿ ಬರೀರಿ ಕೊಟ್ಟಿದ್ದಾರೆ. ಸಾಕಷ್ಟು ಪ್ರಶ್ನೆಗಳು, ಕನಿಷ್ಠ ಅಂದರೆ 3-4 ಅದೇ ಥರದ ಪ್ರಶ್ನೆಗಳಿದ್ದವು. ದೀರ್ಘವಾಗಿ ಮತ್ತು ಅನ್ವಯಿಕ ಪ್ರಶ್ನೆಗಳನ್ನು ತುಂಬ ಕೇಳಿದರು. ಹಾಗಾಗಿ ನಾವು ಈ ಒಂದು ಪರೀಕ್ಷೆಯಲ್ಲಿ ಅಂದರೆ ಟಿ ಇ ಟಿಯಲ್ಲಿ ಪಾಸ್ ಆಗಲಿಕ್ಕೆ ಕಷ್ಟ ಆಯಿತು ಅಂಥೇಳಿ ನನಗೆ ಸಾಕಷ್ಟು ಜನ ಹೇಳಿದರು. ಸೊ ಯಾಕೆ ಅಂದರೆ ಅದು ಕೂಡ ಲ್ಯಾಕ್ ಆಫ್ ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಹಿಂದೂ ಮಹಾಸಾಗರವು ಹೊಂದಿರುವಂಥ ಖಂಡಗಳ ಮೇರೆಗಳು. ಹಿಂದೂ ಮಹಾಸಾಗರ ನೋಡಿದರೆ ನೀವು, ಭಾರತದ ದಕ್ಷಿಣದ ತುದಿಗೆ ಮುಂದುವರೆದಂತೆ ಈ ಒಂದು ಹಿಂದೂ ಮಹಾಸಾಗರ ಇದೆ. ಸೊ ಈ ಒಂದು ಹಿಂದೂ ಮಹಾಸಾಗರ ಯಾವ ಖಂಡಗಳ ಒಂದು ಮೇರೆಯನ್ನು ಹೊಂದಿದೆ ಅಂದರೆ, ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ. ಯಾವುದೇ ಕನ್ಫ್ಯೂಷನ್ ಬೇಡ, ಆಫ್ರಿಕಾ, ಏಷ್ಯಾ ಮತ್ತು ಆಸ್ಟ್ರೇಲಿಯಾ, ಈ 3 ಖಂಡಗಳು ಹಿಂದೂ ಮಹಾಸಾಗರದ ಒಂದು ಮೇರೆಯನ್ನು ಹೊಂದಿದವೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗೆ ಮುಂದಿನ ಪ್ರಶ್ನೆ, ಭಾರತದಂತಹ ರಾಷ್ಟ್ರಕ್ಕೆ ಗಡಿರೇಖೆಯ ಅವಶ್ಯಕವಾಗಿ ಬೇಕು ಅಂತಕ್ಕಂಥದ್ದು. ಭಾರತದಂತಹ ರಾಷ್ಟ್ರಕ್ಕೆ ಗಡಿರೇಖೆಯು ಅವಶ್ಯಕವಾಗಿದೆ, ಕಾರಣ ಏನು ಅಂತ. ಕೈಗಾರಿಕೆಗಳಿಗೆ ಬೇಕಾಗಿರುವ ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಲಿಕ್ಕೆ, ರೈಲು ಮಾರ್ಗಗಳಿಗೆ ಪೂರಕವಾಗಲಿಕ್ಕೆ, ಕೈಗಾರಿಕೆಗಳ ಸಿದ್ಧ ವಸ್ತುಗಳನ್ನು ವಿತರಿಸಲಿಕ್ಕೆ, ಹಾಗೆ ದೀರ್ಘವಾದ ಭೂಗಡಿಯನ್ನು ರಕ್ಷಿಸಲಿಕ್ಕೆ. ಸೊ ಯಾಕೆ ಈ ಒಂದು ಗಡಿ ಬೇಕು ಅಂತ ಹೇಳಿದರೆ, ದೀರ್ಘವಾದ ಭೂಗಡಿಯನ್ನು ಏನು ಮಾಡ್ಬೋದು ನಾವು, ರಕ್ಷಣೆಯನ್ನು ಮಾಡಲಿಕ್ಕೋಸ್ಕರ ನಮಗೆ ಒಂದು ಗಡಿರೇಖೆ ಬಹಳ ಮುಖ್ಯ. ಈಗ ಅದೇ ನೋಡಿ, ಚೀನಾ ಗಡಿರೇಖೆಯಲ್ಲಿ ತುಂಬ ತರಲೆ ಮಾಡ್ತಿರ್ತಕ್ಕಂಥದ್ದು ನಮಗೀಗ ಗೊತ್ತಿರತಕ್ಕಂಥ ಒಂದು ಪ್ರಚಲಿತ ಘಟನೆ. ಹಾಗೆ ಮುಂದಿನ ಪ್ರಶ್ನೆ, ಕೋಲ್ಕತ್ತಾವನ್ನು ಚಹಾದ ಬಂದರು ಅಂತ ಯಾಕೆ ಕರೀತಾರೆ? ಸೊ ಆಪ್ಷನ್ಸ್ ಈ ಥರದ, ಡಾರ್ಜಿಲಿಂಗ್ನಲ್ಲಿ ಬೆಳೆಯುವಂತಹ ಚಹಾವನ್ನು ಕೋಲ್ಕತ್ತಾ ಮೂಲಕ ರಫ್ತು ಮಾಡ್ತಾರೆ, ಪಶ್ಚಿಮ ಬಂಗಾಳದ ಜನರು ಚಹಾವನ್ನು ಹೆಚ್ಚಾಗಿ ಬೆಳೆಯುತ್ತಾರೆ, ಕೋಲ್ಕತ್ತಾದಲ್ಲಿ ತಯಾರಿಸಿದ ಚಹಾ ಅತಿ ಉತ್ಕೃಷ್ಟವಾಗಿರುತ್ತದೆ, ಕೋಲ್ಕತ್ತಾದಲ್ಲಿ ಬಂದಿಳಿದಿದ್ದ ಚಹಾವನ್ನು ಸಮುದ್ರಕ್ಕೆ ಎಸೆಯುತ್ತಾರೆ. ನೋಡಿ, ಯಾರಾದರೂ ಸಮುದ್ರಕ್ಕೆ ಎಸಿತಾರಾ? ಅದಕ್ಕಾಗಿ ಅದನ್ನು ಆ ರೀತಿ ಚಹಾದ ಬಂದರು ಅಂತ ಕರೀತಾರಾ? ಖಂಡಿತ ಇಲ್ಲ. ಇನ್ನು ಉತ್ಕೃಷ್ಟವಾಗಿದೆ ಸರಿ, ಆದರೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಡಾರ್ಜಿಲಿಂಗ್ನಲ್ಲಿ ಬೆಳೆಯುವಂತಹ ಚಹಾವನ್ನು ಕೋಲ್ಕತ್ತಾದ ಮೂಲಕ ರಫ್ತು ಮಾಡ್ತಾರೆ. ಆ ಬಂದರಿನಲ್ಲಿ ಏನು ಕೆಲಸ? ರಫ್ತು ಮಾಡ್ತಕ್ಕಂಥ ಕೆಲಸ. ಹಾಗಾಗಿ ಆಯ್ಕೆ 1 ಸರಿಯಾದ ಉತ್ತರ. ಸೊ ಗೊತ್ತಾಯ್ತಲ್ಲ ನಿಮಗೆ ಎಷ್ಟು ಈಸಿಯಾಗಿ ಅದನ್ನು ಬೇರೆ ಕಡೆ ಕಳಿಸ್ತಾರೆ. ಆಮದು ರಫ್ತು ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳ್ಳ್ದಲೇ ನೋಡ್ಕೊಳ್ಳಿ. ಹಾಗೆ ಭಾರತದಂತಹ ರಾಷ್ಟ್ರಕ್ಕೆ ಗಡಿರೇಖೆ ಅವಶ್ಯಕವಾಗಿದೆ, ನಾನು ಆಗಲೇ ಹೇಳಿದಂಗೆ ಏನಕ್ಕೆ ಅಂತ. ಸೊ ಪ್ರಶ್ನೆ ಇದು ರಿಪೀಟೆಡ್ ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಪ್ರಾರಂಭಿಸಲ್ಪಟ್ಟಂಥ ಮೊದಲ ರೈಲು ಮಾರ್ಗ ಯಾವುದು ಅಂತ.
ಸೊ ಫಸ್ಟ್ ರೈಲ್ವೆ ಎಲ್ಲಿಂದ ಎಲ್ಲಿವರೆಗೂ ಪ್ರಾರಂಭ ಆಯಿತು ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು. ನಿಮಗೆ ನೇರವಾಗಿ ಸರಿಯಾದ ಉತ್ತರವನ್ನು ತಿಳಿಸ್ತೀನಿ, ಕನ್ಫ್ಯೂಸ್ ಮಾಡೋದಿಲ್ಲ. ಮುಂಬೈಯಿಂದ ಥಾಣಾದವರೆಗೆ, ಸೊ ಓದಿರಬೇಕು ನೀವು ಮೊದಲೇ, ಮುಂಬೈಯಿಂದ ಥಾಣಾದವರೆಗೆ ಏನು ಮಾಡಿದರು, ಮೊದಲ ರೈಲು ಮಾರ್ಗ ಭಾರತದಲ್ಲಿ ಪ್ರಾರಂಭ ಆಯಿತು ಅಂತ ನಾವು ಹೇಳ್ಬೋದು. ಸೊ ಇವೆಲ್ಲ ಕೆಲವೊಂದು ನಿಮಗೆ ಬಹಳಷ್ಟು ಇಂಪಾರ್ಟೆಂಟ್ ಸಮಾಜ ವಿಜ್ಞಾನ ಅಭ್ಯರ್ಥಿಗಳಿಗೆ ಸಾಕಷ್ಟು ವಿಚಾರಗಳನ್ನು ನೀವು ತಿಳ್ಕೊಂಡಿರಬೇಕಾಗತ್ತೆ. ಹಾಗೆ ಮುಂದಿನ ಪ್ರಶ್ನೆ, ನವಸೇವಾ ಬಂದರಿನ ನಿರ್ಮಾಣದಿಂದ ಆಗಿರುವಂಥ ಮುಖ್ಯ ಪರಿಣಾಮ. ಸೊ ನವಸೇವಾ ಬಂದರು ಅಂಥೇಳಿ ಏನು ಮಾಡಿದರು, ಪ್ರಾರಂಭವನ್ನು ಮಾಡಿದರು, ಅದು ಮುಂಬೈಗೆ ಸಮೀಪದಲ್ಲಿ. ಸೊ ಹಾಗಾದರೆ ಅದರ ಒಂದು ಪರಿಣಾಮ ಏನಾಯಿತು ಅಂತ ಕೇಳಿದ್ದಾರೆ. ಸೊ ಆಯ್ಕೆಗಳು ಈ ಥರ ಇದೆ: ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆ ಆಯಿತು, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರೋತ್ಸಾಹಿಸಿದಂತಾಯಿತು, ಮುಂಬೈ ಬಂದರಿನ ಹಿನ್ನಾಡು ಕಡಿಮೆಯಾಯಿತು, ಇನ್ನು ವಿದೇಶಿಯರು ನುಸುಳಲು ಸಹಕಾರಿಯಾಗಿದೆ ಅಂತ ಇದೆ. ಸೊ ನವಸೇವಾ ಬಂದರು ನಿರ್ಮಾಣ ಆಗಿದ್ದರಿಂದ ಪ್ರಮುಖವಾಗಿ ಅಲ್ಲಿ ಸಾರಿಗೆ ಒತ್ತಡ ಏನಾಯಿತು, ಮುಂಬೈ ಬಂದರಿನ ಸಾರಿಗೆ ಒತ್ತಡ ಕಡಿಮೆ ಆಯಿತು ಅಂಥೇಳಿ ಹೇಳ್ಬೋದು. ಆಯ್ಕೆ ಒಂದು ನೇರವಾದ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಬೇರೆ ದೇಶಗಳಿಗೆ ರಫ್ತಾಗಿ ನಮ್ಮ ದೇಶದ ವಿದೇಶಿ ವಿನಿಮಯಕ್ಕೆ ಹೆಚ್ಚು ಗಳಿಕೆ ಸಿಗುತ್ತಿರುವಂಥ ಕೃಷಿ ಉತ್ಪನ್ನಗಳು ಯಾವ್ಯಾವುವು ಅಂತೇಳಿ, ಅಂದರೆ 2014ರ ಪ್ರಶ್ನೆ ಪತ್ರಿಕೆ ಇದು. ಸೊ ಆ ಸಂದರ್ಭದಲ್ಲಿ ಯಾವಿದ್ದು ಅಂತ ಹೇಳಿದ್ರೆ, ಸೆಣಬು, ಹತ್ತಿ, ಕಾಫಿ, ಸಂಬಾರು ಪದಾರ್ಥ. ಸೊ ನೀವು ಇದಕ್ಕೆ ನೀವು ಏನು ಮಾಡಬೇಕಾಗತ್ತೆ, ಪ್ರಮುಖವಾಗಿ ಅಂದರೆ ಇದು ಯೂನಿವರ್ಸಲ್ ಆಗಿ ಹೇಳ್ಬೋದು, ಸಂಬಾರು ಪದಾರ್ಥಗಳು ಬ್ರಿಟಿಷರು ಬಂದಿದ್ದೆ ಅದಕ್ಕಾಗಿ ವ್ಯಾಪಾರಕ್ಕೋಸ್ಕರ ಅಂತ ನಿಮಗೆ ಗೊತ್ತಿದೆ. ಹಾಗಾಗಿ ಈ ಎಲ್ಲ ಉತ್ಪನ್ನಗಳು ಏನಾಗ್ತದೆ, ವಿದೇಶಗಳಿಗೆ ರಫ್ತಾಗಿ ನಮಗೆ ಅನೇಕ ಹೆಚ್ಚು ಉತ್ಪನ್ನಗಳನ್ನು ಅಂದರೆ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇದೆ ಅಂಥೇಳಿ ನೀವು ಗಮನಿಸ್ಬೋದು. ಹಾಗೆ ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಯೊಬ್ಬ ಪೆನ್ನು ಕೊಂಡು ಬಳಸುತ್ತಾನೆ, ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ? ಸೊ ಇದು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಬಳಕೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಯಿತು, ಈಗ ಅದನ್ನು ಯಾವ ವಸ್ತು, ಅದಕ್ಕೆ ಮುಂಚೆ ನಿಮ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೇನೆ. ತಯಾರಿಸಿ ಅಂದರೆ ಮೊದಲನೇದು, ಯಾವ ಒಂದು ಕಂಪನಿಗಳು ಅಥವಾ ಒಂದು ಇಂಡಸ್ಟ್ರಿ ಫ್ಯಾಕ್ಟ್ರಿಗಳು ತಯಾರು ಮಾಡ್ತವೆ ಒಂದು ಪೆನ್ನನ್ನು ಅಥವಾ ಯಾವುದೇ ವಸ್ತುವನ್ನು ತಯಾರು ಮಾಡಿದರೆ ಅದನ್ನು ಉತ್ಪಾದಕ ಚಟುವಟಿಕೆ ಅಂತೀವಿ. ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು, ವಿನಿಮಯ ಮಾಡ್ತಕ್ಕಂಥದ್ದು, ತಯಾರಿಸಿದ ಉತ್ಪನ್ನಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು, ಸಾಗಿಸ್ತಕ್ಕಂಥದ್ದು, ಇನ್ನೊಂದು ಕಡೆ ಕಳಿಸ್ತಕ್ಕಂಥದ್ದು ವಿನಿಮಯ ಚಟುವಟಿಕೆ ಆಗುತ್ತೆ. ಅದನ್ನು ಬೇರೆಯವರಿಗೆ ವಿತರಣೆ ಮಾಡ್ತಕ್ಕಂಥದ್ದು, ಹಂಚೋದು ಅಥವಾ ಕೊಡ್ತಕ್ಕಂಥದ್ದು ವಿತರಣಾ ಚಟುವಟಿಕೆ ಆಗುತ್ತೆ. ಇನ್ನು ಅನುಭೋಗಿ ಅಂದರೆ ತಗೊಂಡು ಬಳಸ್ತಕ್ಕಂಥದ್ದು, ಆ ಉತ್ಪನ್ನವನ್ನು ನಾವು ಒಂದು ಸೋಪ್ ಇದೆ ಅದನ್ನು ತಗೊಂಡು ನಾನು ಬಳಸ್ತಾ ಇದ್ದೀನಿ ಅಂದರೆ, ಸೊ ಅದು ಅನುಭೋಗಿ ಚಟುವಟಿಕೆ, ನಾನು ಅದನ್ನು ಉಪಯೋಗಿಸ್ತಾ ಇದ್ದೀನಿ, ಅದನ್ನು ಭೋಗಿಸ್ತಾ ಇದ್ದೀನಿ ಅಂತೇಳಿ ಅರ್ಥ ಕೊಡುತ್ತೆ. ಹಾಗಾಗಿ ಇಲ್ಲಿ ಪೆನ್ನನ್ನು ಕೊಂಡು ಬಳಸ್ತಾ ಇದ್ದಾನೆ ಅಂದಾಗ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ, ಅದೇನು ಅಂದರೆ ಅನುಭೋಗಿ ಚಟುವಟಿಕೆ ಅಂತ ಹೇಳ್ಬಿಟ್ಟು. ಸೊ ಗೊತ್ತಾಯ್ತಲ್ಲ. ಸೊ ಇವೆಲ್ಲ ನಿಮಗೆ ಪರೀಕ್ಷೆಗಳಲ್ಲಿ ಯಾವ್ದು ಬೇಕಾದರೂ ಬರ್ಬೋದು, ನೀವು ಅದನ್ನು ಸಿದ್ಧತೆಯಿಂದ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಭಾರತದಂತಹ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಅವಶ್ಯಕ ಕಾರಣ ಏನು ಅಂತ. ಸೊ ರಾಷ್ಟ್ರೀಯ ಹಬ್ಬಗಳು ಈಗ ಸಾಕಷ್ಟು ಆಚರಣೆಯನ್ನು ಮಾಡ್ತೀವಿ. ಸೊ ಎಷ್ಟೋ ಶಾಲೆಗಳಲ್ಲಿ ಆಚರಣೆಯನ್ನು ತಿಂಗಳಲ್ಲಿ ಸಾಕಷ್ಟು ಆಚರಣೆಗಳನ್ನು ಮಾಡ್ತೀವಿ. ಇದರ ಉದ್ದೇಶ ಏನು ಅಂತ ನೋಡೋದಾದರೆ, ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸಲು, ಮೀಸಲಾತಿಯನ್ನು ಮುಂದುವರಿಸಿಕೊಂಡು ಹೋಗಲು, ಸಂಸ್ಕೃತಿಯನ್ನು ರಕ್ಷಿಸಲು, ವಿದೇಶಿ ಸಂಸ್ಕೃತಿಯ ಅನುಕರಣೆಯನ್ನು ತಡೆಯಲು ಅಂತ ಇದೆ. ಸೊ ಇದು ವಿದೇಶಿ ಸಂಸ್ಕೃತಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ, ಸಂಸ್ಕೃತಿ ರಕ್ಷಣೆ ಮಾಡಲಿಕ್ಕೂ ಅಲ್ಲ, ಯಾಕೆಂದರೆ ರಾಷ್ಟ್ರೀಯ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇರೋದರಿಂದ ಮೀಸಲಾತಿಗೂ ಅದಕ್ಕೂ ಯಾವುದೇ ಸಂಬಂಧ ಇಲ್ಲ. ಬದಲಾಗಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ರೂಪಿಸೋದು ಪ್ರಮುಖವಾದಂಥ ಒಂದು ಉದ್ದೇಶ. ಹಾಗೆ ಮುಂದಿನ ಪ್ರಶ್ನೆ, ಭಾರತೀಯ ಪತ್ರಿಕಾ ಪರಿಷತ್ತು ಸಂಸ್ಥೆಯ ಉದ್ದೇಶ ಏನು ಅಂತ. ಭಾರತೀಯ ಪತ್ರಿಕಾ ಪರಿಷತ್ತು, ಸೊ ಈ ಪತ್ರಿಕಾ ಪರಿಷತ್ತಿನ ಉದ್ದೇಶ ಏನು ಅಂತ ಕೇಳಿದರೆ, ಆಪ್ಷನ್ಸ್ ಈ ಥರ ಇದೆ: ಪತ್ರಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ, ನಿಯತಕಾಲಿಕೆಗಳ ಮುದ್ರಣಕ್ಕಾಗಿ, ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ, ನಿಯತಕಾಲಿಕೆಗಳ ಪ್ರಸಾರ ಸಂಖ್ಯೆಯನ್ನು ಹೆಚ್ಚಿಸುವುದಕ್ಕಾಗಿ ಅಂತ. ಸೊ ಇಲ್ಲಿ ಪತ್ರಿಕಾ ಪರಿಷತ್ತಿನ ಪ್ರಮುಖವಾದ ಉದ್ದೇಶ ಪತ್ರಿಕಾ ಸ್ವಾತಂತ್ರ್ಯ ರಕ್ಷಣೆಗಾಗಿ. ಅಂದರೆ ಈಗ ಪತ್ರಿಕೆಗಳಲ್ಲಿ ನೈಜವಾದ ಒಂದು ನ್ಯೂಸನ್ನು ನಾವು ನೋಡ್ತೇವೆ, ಅದಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಇರಬೇಕಾಗತ್ತೆ. ನೀವು ನ್ಯೂಸ್ಗಳಲ್ಲಿ ನೋಡ್ತೀರಿ, ಸರ್ಕಾರ ಆಗಿರ್ಬೋದು ಅಥವಾ ಏನೇ ಒಂದು ಚಟುವಟಿಕೆಗಳನ್ನು ನೇರವಾಗಿ ಪ್ರಸಾರ ಮಾಡಲಿಕ್ಕೆ ಅವಾಗೆ ರಕ್ಷಣೆಯನ್ನು ಕೊಟ್ಟಿರ್ತಾರೆ. ಹಾಗಾಗಿ ಭಾರತೀಯ ಪತ್ರಿಕಾ ಪರಿಷತ್ತು ಸ್ಥಾಪನೆ ಆಗಿದ್ದು ಪತ್ರಿಕಾ ಸ್ವಾತಂತ್ರ್ಯದ ರಕ್ಷಣೆಗಾಗಿ ಅಂತೇಳಿ ಹೇಳ್ಬೋದು.
ಹಾಗೆ ಮುಂದಿನ ಪ್ರಶ್ನೆ, ರಾಜ್ಯಪಾಲರ ಪ್ರಮುಖ ಕರ್ತವ್ಯಗಳಲ್ಲಿ ಒಂದಾಗಿದೆ. ಸೊ ರಾಜ್ಯಪಾಲರ ಪ್ರಮುಖ ಕರ್ತವ್ಯ ಯಾವುದು ಅಂತ ಆಪ್ಷನ್ಸ್ ಅಲ್ಲಿ ನೋಡ್ಬೋದು. ಯಾವ್ಯಾವ ಇದಾವಂತ, ವಿಧಾನ ಪರಿಷತ್ತಿಗೆ 1/8 ಸದಸ್ಯರನ್ನು ನೇಮಿಸುವಂತಹ ಅಧಿಕಾರ, ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಓಡಿಸುವ ಅಧಿಕಾರ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇಮಕಾತಿಗೆ ಸಲಹೆ ನೀಡುವ ಅಧಿಕಾರ, ರಾಜ್ಯಸಭೆಯ ಅಧ್ಯಕ್ಷರನ್ನು ನೇಮಿಸುವ ಅಧಿಕಾರ, ನೇರವಾಗಿ ಉತ್ತರಕ್ಕೆ ಬರ್ತೀನಿ, ರಾಜ್ಯದಲ್ಲಿ ಸುಗ್ರೀವಾಜ್ಞೆಯನ್ನು ಹೊರಡಿಸುವಂಥ ಅಧಿಕಾರ ನಮ್ಮ ರಾಜ್ಯಪಾಲರಿಗೆ ಇದೆ. ಸೊ ರಾಜ್ಯಪಾಲರ ಮುಖಾಂತರನೇ ಆ ಒಂದು ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಹಾಗೆಯೇ ನಮ್ಮ ರಾಷ್ಟ್ರವನ್ನು ಗಣರಾಜ್ಯ ಅಂತ ಕರಿತೀವಿ. ಯಾಕೆ ಗಣ ಅಂದರೆ ಏನು ಅಂದರೆ ಪ್ರಜಾಸತ್ತಾತ್ಮಕ ರಾಷ್ಟ್ರ. ಇಲ್ಲಿ ಚುನಾವಣೆಯನ್ನು ನಡೆಸಲ್ಪಟ್ಟು ಅದರ ಮುಖಾಂತರ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನು ನಾವು ನೇಮಕ ಮಾಡ್ತೀವಿ. ಹಾಗಾಗಿ ನಾವು ಅದನ್ನು ಗಣರಾಜ್ಯ ಅಂತ ಕರಿತೀವಿ. ಸೊ ನೇರವಾಗಿ ಉತ್ತರ ಹೇಳ್ತಾ ಇದ್ದೀನಿ, ಕಾರಣ ನಿಮಗೆ ಗೊಂದಲ ಆಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ಆಪ್ಷನ್ 4, ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರನ್ನು ಚುನಾಯಿಸಲ್ಪಡುವುದರಿಂದ ನಾವು ಆ ಒಂದು ಭಾರತ ದೇಶವನ್ನು ಗಣರಾಜ್ಯ ಅಂತೇಳಿ ಕರಿತೀವಿ. ಇನ್ನು ಮಾರುಕಟ್ಟೆಯ ಎರಡು ಆಧಾರ ಸ್ತಂಭಗಳು, ಈ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಈ ಕೊಂಡುಕೊಳ್ಳೋದು ಮಾರೋದು, ದಲ್ಲಾಳಿಗಳು, ಪೂರೈಕೆದಾರ, ಬೇಡಿಕೆ, ಉತ್ಪನ್ನಗಳು, ಗ್ರಾಹಕಗಳು, ಇವೆಲ್ಲ ನೀವು ನೋಡಿರ್ತೀರಿ. ಸೊ ಇದರಲ್ಲಿ ಪ್ರಮುಖವಾದ ಎರಡು ಆಧಾರ ಸ್ತಂಭಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಸು ನಿಮಗೆ ಹೇಳೋದೇನು ಬೇಡ, ನೇರವಾಗಿ ಉತ್ತರಕ್ಕೆ ಬರ್ತೀನಿ. ಬೇಡಿಕೆ ಮತ್ತು ಪೂರೈಕೆದಾರ. ಸೊ ಎಷ್ಟು ವಸ್ತುಗಳಿಗೆ ಬೇಡಿಕೆ ಇದೆ ಅಂತಕ್ಕಂಥದ್ದು, ಜೊತೆಗೆ ಅದನ್ನು ಪೂರೈಕೆ ಮಾಡ್ತಕ್ಕಂಥದ್ದು ಯಾವ ರೀತಿ ಅಂತೇಳಿ. ಸೊ ಇದು ಪ್ರಮುಖವಾದ ಎರಡು ಆಧಾರ ಸ್ತಂಭಗಳು ಅಂತ ನಾವು ಹೇಳ್ಬೋದು, ಬೇಡಿಕೆ ಮತ್ತು ಪೂರೈಕೆದಾರ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು? ಸೊ ಇವರು ನಮ್ಮ ಹೆಮ್ಮೆಯ ಚಿತ್ರದುರ್ಗದ ಅವರು, ನಿಮಗೆಲ್ಲ ಗೊತ್ತಿರ್ಬೋದು. ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಿಸಿದ್ರು ಅವರು ಯಾರು, ಬೇರೆ ಯಾರೂ ಅಲ್ಲ, ಎಸ್ ನಿಜಲಿಂಗಪ್ಪನವರು. ಸೊ ನಿಮಗೊಂದು ವಿಚಾರ ಗೊತ್ತಿರಲಿ, ನಾವು ಚಿಕ್ಕವರಿದ್ದಾಗ ಅಂದರೆ ವೆನ್ ಐ ವಾಸ್ ಬಾರ್ನ್ ಅಂದರೆ ನಾನು ಇನ್ನೂ ಹುಟ್ಟೋಕ್ಕೆ ಮುಂಚೆ ಅಂದರೆ 87ಗಿಂತ ಹಿಂದೆ ನಮ್ಮ ಫಾದರ್ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಾ ಇದ್ರು. ಚಿತ್ರದುರ್ಗದಿಂದ ಸ್ವಲ್ಪ ದೂರದಲ್ಲಿ ನಮ್ಮ ಹಳ್ಳಿ ಇದೆ, ಅಲ್ಲಿಂದ ಅವರು ಚಿತ್ರದುರ್ಗಕ್ಕೆ ಕಾಲ್ನಡಿಗೆಯಲ್ಲಿ ಬಂದು, ಅವಾಗೆಲ್ಲ ಬಸ್ ಸೌಕರ್ಯ ಅಷ್ಟಿರಲಿಲ್ಲ, 1 ರೂಪಾಯಿ 2 ರೂಪಾಯಿ ಕೂಲಿ, 1 ರೂಪಾಯಿದಲ್ಲಿ ಬೇಯಾಗಿ ತುಂಬಿ ಹೊರಗೆ ಬರೋಷ್ಟು ಸಂತೆ ನಡೀತಾ ಇತ್ತಂತೆ. ಸೊ ಅಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಪೇಂಟ್ ಹೊಡೆಯೋದು, ಗಾರ್ಡನ್ ನೋಡ್ಕೊಳ್ಳೋದು ಅಂಥ ಕೆಲಸಗಳನ್ನು ಮಾಡ್ತಾಯಿದ್ರು ಅಂತ ಹೇಳಿದರು. ಸೊ ಅವರು ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸವನ್ನು ನಿರ್ವಹಿಸಿದ್ರು ಅಂಥೇಳಿ ತಿಳ್ಕೊಬೋದು ನೀವು. ಸೊ ನೆಕ್ಸ್ಟು, ಸಾಮಾನ್ಯವಾಗಿ ರಾಜ್ಯದ ವಿಧಾನ ಪರಿಷತ್ತಿನ ಸಂಖ್ಯಾಬಲ ಎಷ್ಟಿದೆ, ಎಷ್ಟಿರಬೇಕು ಅಂಥೇಳಿ. ಸೊ ಈ ಒಂದು ಸಂಖ್ಯಾಬಲ ನೋಡೋದಾದರೆ ವಿಧಾನಸಭೆಯ ಸದಸ್ಯರ 1/3 ಅಂದರೆ ಆಕೆ 2 3 3 ಅದರಲ್ಲಿ 1 ಇಷ್ಟು ಸಂಖ್ಯಾಬಲ ಇದ್ದರೆ ಮಾತ್ರ ವಿಧಾನ ಒಂದು ಯಾವುದೇ ಒಂದು ಕೆಲಸವನ್ನು ಅಲ್ಲಿ ಅಮೆಂಡ್ಮೆಂಟ್ಗಳನ್ನು ಆಗ್ತಕ್ಕಂಥದ್ದು ನೋಡ್ಬೋದು ನಾವು. ಇನ್ನು ಭಾರತದ ರಾಷ್ಟ್ರಪತಿಯಾಗಲಿಕ್ಕೆ ಇರಬೇಕಾದ ಅರ್ಹತೆಗಳು ಏನು ಅಂತ ಕೇಳಿದ್ದಾರೆ. ಸೊ 35 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟಿರಬೇಕು ಕಂಪಲ್ಸರಿ ಅದು, ಯಾಕೆಂದರೆ ರಾಷ್ಟ್ರಪತಿ ಆಗಬೇಕಾದ್ರೆ ಆ ಅರ್ಹತೆಯನ್ನು ಅವರು ಹೊಂದಿರಲೇಬೇಕಾಗತ್ತೆ. ಆಯ್ಕೆ 1 ಬರುತ್ತೆ, ಸೊ ನೆನ್ಪಿಟ್ಕೊಳ್ಳಿ. ಹಾಗೆಯೇ 50 ವರ್ಷ ಅಥವಾ ಅದಕ್ಕಿಂತ ಮೇಲ್ಪಟ್ಟಿರಬೇಕು ಬರೋದಿಲ್ಲ. ಭಾರತದ ಪ್ರಜೆ ಆಗಿರಬೇಕು ಖಂಡಿತ, ಸತ್ಯ ಅದು. ಪಾಂಡಿತ್ಯ ಹೊಂದಿದ ವ್ಯಕ್ತಿಯಾಗಿರಬೇಕು, ಅಂದರೆ ರಾಷ್ಟ್ರಪತಿ ಆಗಲಿಕ್ಕೆ ಪಾಂಡಿತ್ಯ ಯಾವುದೇ ಒಂದು ಪಾಂಡಿತ್ಯವನ್ನು ಅಲ್ಲಿ ಅವರು ನಿಗದಿಪಡಿಸಿಲ್ಲ ಈವರೆಗೂ. ಅಂದರೆ ಪಾಂಡಿತ್ಯವನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಏನು ಇಲ್ಲ ಅಂತಕ್ಕಂಥದ್ದು. ಇನ್ನು ಭಾರತ ಸರ್ಕಾರದಲ್ಲಿ ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರದು, ಇದು ಕೂಡ ಸರಿ. ಹಾಗಾಗಿ ಆಯ್ಕೆ ಎ, ಸಿ ಮತ್ತು ಇ ಸರಿಯಾದ ಉತ್ತರಗಳು ಆಗ್ತವೆ. ಇದನ್ನು ನೋಡೋಣ ಆಪ್ಷನ್ಸ್ ಯಾವ ಥರ ಇದೆ ಅಂತೇಳ್ಬಿಟ್ಟು. ಎ, ಸಿ, ಇ ಇದು ಆಯ್ಕೆ 1ರಲ್ಲೇ ಇದೆ. ಸೊ ಇ ಇಲ್ಲಿ ಬಿಟ್ಟೋಗಿದೆ, ನಿಮ್ಗೆ ಗೊತ್ತಿರಲಿ. ಆಯ್ಕೆ 1 ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಉತ್ತರ ಗೊತ್ತಾಯ್ತಲ್ಲ ನಿಮಗೆ, ನೀವು ಸರಿಯಾಗಿ ಆಯ್ಕೆ ಮಾಡ್ತೀರಾ ಅಂತ ಹೇಳಿ ಮುಂದೆ ಹೋಗ್ತೀನಿ. ದ್ವಿಸದನಗಳ ಶಾಸನಸಭೆಯನ್ನು ಹೊಂದಿರುವಂಥ ರಾಜ್ಯಗಳು ಯಾವ್ಯಾವು? ದ್ವಿಸದನಗಳ ಶಾಸನಸಭೆ ಹೊಂದಿರತಕ್ಕಂಥ ರಾಜ್ಯಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಭಾರತದಲ್ಲಿರ್ತಕ್ಕಂಥ ರಾಜ್ಯಗಳು ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ. ಸೊ ಇವು ದ್ವಿಸದನ ಶಾಸನಸಭೆಯನ್ನು ಹೊಂದಿರತಕ್ಕಂತಹ ರಾಜ್ಯಗಳು, ಬಿಹಾರ, ಕರ್ನಾಟಕ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ. ಇನ್ನು ನಮ್ಮ ರಾಷ್ಟ್ರೀಯ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಎಂಬುದನ್ನು ಯಾವುದರಿಂದ ಆರಿಸಿಕೊಳ್ಳಲಾಗಿದೆ? ಸಾಕಷ್ಟು ಬಾರಿ ರಿಪೀಟೆಡ್ ಪ್ರಶ್ನೆ ಇದು. ಇದನ್ನು ಮಂಡುಕ ಉಪನಿಷತ್ತಿಂದ ಆಯ್ದುಕೊಳ್ಳಲಾಗಿದೆ.
ಸತ್ಯಮೇವ ಜಯತೆ ಅಂತಕ್ಕಂಥದ್ದನ್ನು ಮಂಡೂಕ ಉಪನಿಷತ್ತಿಂದ ಆಯ್ಕೆ ಮಾಡಿರೋದು ನಿಮಗೆಲ್ಲ ಗೊತ್ತಿದೆ. ಇತಿಹಾಸ ಬೋಧನಾ ಸಾಮಾನ್ಯ ಉದ್ದೇಶ, ಈಗ ಇತಿಹಾಸವನ್ನು ಯಾತಕ್ಕಾಗಿ ಬೋಧನೆ ಮಾಡಬೇಕು ಅಂತಕ್ಕಂಥದ್ದು ಹೇಳ್ತಾರೆ. ಹಿಂದೆ ನಡೆದೋಗಿದೆ ಏನೋ ಘಟನೆ, ಈಗ ಸಾಮಾನ್ಯವಾಗಿ ಸೈನ್ಸ್ನವರು ಹೇಳ್ತಾರೆ, ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥವ್ರು ಯಾವಾಗಲೂ ಹೇಳ್ತಾರೆ ಏನಕ್ಕೋಸ್ಕರ ನಾವು ಹಿಸ್ಟ್ರಿಯನ್ನು ಕಲಿಬೇಕು, ಏನು ಅದರಿಂದ ಏನು ಯೂಸ್ ಇದೆ, ಯಾವುದೋ ರಾಜ ಹೇಗೋ ಆಡಳಿತ ಮಾಡಿದ್ದ, ಈಗೇನು ನಮಗೆ ಪ್ರೆಸೆಂಟ್ ಯೂಸ್ ಇದೆ ಅಂತಾರೆ. ಹಾಗಾದರೆ ಅವ್ರೇನು ಮಾಡ್ತಾರೆ, ಹಿಸ್ಟ್ರಿಯವರು ಸೈನ್ಸಿಂದ ಏನು ಯೂಸ್ ಇದೆ, ಅಷ್ಟೊಂದೆಲ್ಲ ಯೂಸ್ ಇದ್ದಿದ್ರೆ ಇಷ್ಟೊತ್ತಿಗೆ ವೈರಸ್ಗೆ ಔಷಧಿಯನ್ನು ಕಂಡುಹಿಡಿಬೇಕಾಯಿತು ಅಂತ ಅಂದರೆ ಟೀಕೆಗಳನ್ನು ನಾವು ನೋಡ್ತಾನೆ ಇರ್ತೀವಿ. ಹಾಗೆ 2012 ಪ್ರಾರಂಭವಾದ KSQASE ಪರೀಕ್ಷೆಯಲ್ಲಿ ಸಮಾಜ ವಿಜ್ಞಾನ 0 ರಿಸಲ್ಟ್ ಬಂದಿರೋದನ್ನು ನಾವು ಗಮನಿಸ್ಬೋದು. ಸೊ ಇದೆಲ್ಲ ಯಾಕಾಯಿತು ಅಂದರೆ ಲ್ಯಾಕ್ ಆಫ್ ಪ್ರಿಪ್ರೇಷನ್, ಲ್ಯಾಕ್ ಆಫ್ ಸ್ಟಡಿ ಅಂತ ಹೇಳಿ ಅದು 5ನೇ ಪ್ರಶ್ನೆಪತ್ರಿಕೆಯಾಗಿ ಬಂದಿತ್ತು. ವಿದ್ಯಾರ್ಥಿಗಳು ಸಮಯವನ್ನು ಕೊಡಲಿಲ್ಲ, ಹಾಗಾಗಿ ಮುಂದಿನ ದಿನಗಳಲ್ಲಿ ಸಪ್ರೇಟ್ ಪ್ರಶ್ನೆಪತ್ರಿಕೆಯನ್ನು ಕೊಟ್ಟು ಮೌಲ್ಯಾಂಕನವನ್ನು ಮಾಡಿದರು. ಅದೆಲ್ಲ ಒಂದು ಕಡೆ ಇದ್ದರೆ, ಸೊ ಸಮಾಜ ವಿಜ್ಞಾನ ಅಂತಕ್ಕಂಥದ್ದು ಅದರ ಪ್ರಮುಖವಾದ ಉದ್ದೇಶ ಏನು ಅಂತ ನೋಡೋದಾದರೆ, ಉತ್ತಮವಾದ ಪೌರತ್ವದ ಲಕ್ಷಣಗಳನ್ನು ಬೆಳೆಸುವುದು, ಭೂಮಿಯ ಅಧ್ಯಯನದ ಬಗ್ಗೆ ಆಸಕ್ತಿಯನ್ನು ಹೆಚ್ಚಿಸುವುದು, ವಿದ್ಯಾರ್ಥಿಗಳಲ್ಲಿ ಪೌರತ್ವದ ಪ್ರಜ್ಞೆಯನ್ನು ಬೆಳೆಸುವುದು, ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸುವುದು ಅಂತ ಇದೆ. ಸರಿಯಾದ ಉತ್ತರ ಐತಿಹಾಸಿಕ ಚಿಂತನಾ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು. ವಿದ್ಯಾರ್ಥಿಗಳಲ್ಲಿ ಐತಿಹಾಸಿಕ ಪ್ರಜ್ಞೆಯನ್ನು ಬೆಳೆಸ್ತಕ್ಕಂಥದ್ದು, ಚಿಂತನಾ ಸಾಮರ್ಥ್ಯಗಳನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಈ ಸಮಾಜ ವಿಜ್ಞಾನ ಬೋಧನೆಯ ಉದ್ದೇಶ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಇತಿಹಾಸ ಶಿಕ್ಷಕರು ಮಕ್ಕಳಲ್ಲಿ ನಿರೂಪಣಾ ಶೈಲಿಯನ್ನು ಬೆಳೆಸಲು ಈ ಬೋಧನಾ ವಿಧಾನವನ್ನು ಬಳಸಬೇಕು. ಮಕ್ಕಳಲ್ಲಿ ನಿರೂಪಣಾ ಶೈಲಿ ಅಂದರೆ ಈಗ ಆ್ಯಂಕರಿಂಗ್ ಮಾಡ್ತಕ್ಕಂಥದ್ದು ಅಥವಾ ಒಂದು ವಿಚಾರಗಳನ್ನು ಪ್ರಸ್ತುತಪಡಿಸ್ತಕ್ಕಂಥ ಶೈಲಿಯನ್ನು ಬೆಳೆಸಬೇಕಾದ್ರೆ ಯಾವ ಬೋಧನಾ ಪದ್ಧತಿಯನ್ನು ಬಳಸಬೇಕು ಅಂತ ಕೇಳಿದರೆ, ಸೊ ಆಯ್ಕೆಗಳು ಈ ರೀತಿ ಇದೆ: ಉಪನ್ಯಾಸ ಪದ್ಧತಿ, ಸಮಸ್ಯೆ ಪರಿಹಾರ ಪದ್ಧತಿ, ಮೂಲಾಧಾರ ವಿಧಾನ, ಸಮೀಕ್ಷಾ ವಿಧಾನ ಅಂತ. ಸೊ ಅಲ್ಲಿ ಸಮಸ್ಯೆ ಪರಿಹಾರ ಪದ್ಧತಿ ಶಿಕ್ಷಕರಿಗೆ ನೆರವಾಗುತ್ತೆ, ವಿದ್ಯಾರ್ಥಿಗಳಿಗೆ ಆ ಒಂದು ನಿರೂಪಣ ಶೈಲಿಗಲ್ಲ, ಸಮೀಕ್ಷಾ ವಿಧಾನವೂ ಅಲ್ಲ, ಮೂಲಾಧಾರ ವಿಧಾನ ಕೂಡ ಅಲ್ಲ. ಬದಲಾಗಿ ಉಪನ್ಯಾಸ ಪದ್ಧತಿ ಅಂದರೆ ಅವರು ಒಂದು ಬೋರ್ಡ್ ಮೇಲೆ ನಿಂತು ಬೋರ್ಡ್ ಹತ್ರ ಬಂದು ಪಾಠ ಮಾಡ್ತಕ್ಕಂಥದ್ದು ಒಂದು ಲೆಕ್ಚರಿಂಗ್ ಮೆಥಡ್ ಅಂತ ನಾವು ಕರಿತೀವಿ. ಸೊ ಅದು ನಿರೂಪಣ ಶೈಲಿಯನ್ನು ಬೆಳೆಸಲಿಕ್ಕೆ ಒಂದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ: ಇತಿಹಾಸ ಬೋಧಿಸುವ ಶಿಕ್ಷಕನು ಹೊಂದಿರಲೇಬೇಕಾದಂಥ ಲಕ್ಷಣ ಇದಾಗಿದೆ. ಸೊ ಯಾವುದನ್ನು ಅವನು ಹೊಂದಿರಬೇಕು ಅಂತಕ್ಕಂಥದ್ದು, ಆಪ್ಷನ್ ಸಮಾಜ ಸೇವೆ, ಇನ್ನು ಸಮಾಜದೊಂದಿಗೆ ಉತ್ತಮ ಸಂಬಂಧ, ಕ್ಷೇತ್ರ ಅಧ್ಯಯನ ಮತ್ತು ಪ್ರವಾಸ ಕೈಗೊಳ್ಳುವುದು, ರಾಜಕೀಯ ಭಾಷೆ ಹೊಂದಿರುವುದು ಅಂತ ಇದೆ. ಸೊ ಇಲ್ಲಿ ಶಿಕ್ಷಕ, ಸಮಾಜ ವಿಜ್ಞಾನ ಶಿಕ್ಷಕ ಅಂದ ತಕ್ಷಣವೇ ಅವನು ಕ್ಷೇತ್ರದ ಅಧ್ಯಯನ ಹೊತ್ತಿಗೆ ಪ್ರವಾಸವನ್ನು ಕೈಗೊಳ್ಳತಕ್ಕಂಥದ್ದು ಪ್ರಮುಖವಾದಂಥ ಒಂದು ಲಕ್ಷಣ. ಹಾಗಾಗಿಯೇ ನಾವು ಪ್ರೈಮರಿ ಎಜುಕೇಷನಲ್ಲಿ ನೀವು ಡಿ ಎಡ್ ಅಥವಾ ಬಿ ಎಡ್ ಮಾಡಿದರೆ ನಿಮ್ಮನ್ನು ಕೂಡ ಕಂಪಲ್ಸರಿಯಾಗಿ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂದರೆ ನೀವು ಕಂಪಲ್ಸರಿ ಫೀಸ್ ಆದರೂ ಕಟ್ಟಲೇಬೇಕು ಅಂತ ಹೇಳ್ತಾರೆ. ಸೊ ಕಾರಣ ಅಷ್ಟೇ, ಈ ಒಂದು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಈ ಒಂದು ಅಗತ್ಯವಾಗಿ ಒಂದು ಸ್ಥಳಗಳಿಗೆ ಭೇಟಿ ನೀಡತಕ್ಕಂಥದ್ದು, ಪ್ರವಾಸವನ್ನು ಕೈಗೊಳ್ಳತಕ್ಕಂಥದ್ದು, ಕ್ಷೇತ್ರ ಅಧ್ಯಯನ ಮಾಡ್ತಕ್ಕಂಥ ಒಂದು ಕ್ವಾಲಿಟೀಸ್ ಇರಲೇಬೇಕು ಅಂತಕ್ಕಂಥದ್ದು ಅದರ ಉದ್ದೇಶ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಸಮಾಜ ವಿಜ್ಞಾನವನ್ನು ಬೋಧಿಸಲು ಬಳಸುವ ಈ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡಲಾಗುವುದು, ಯಾವ ಬೋಧನಾ ವಿಧಾನದಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಡ್ತಾರೆ? ಸೊ ಆಪ್ಷನ್ಸ್: ಜೀವನ, ಚರಿತ್ರಾ ವಿಧಾನ, ಯೋಜನಾ ಪದ್ಧತಿ, ಚರ್ಚಾ ಪದ್ಧತಿ, ಉಪನ್ಯಾಸ ಪದ್ಧತಿ. ಅಂದರೆ ನಿಮಗೆ ಸನ್ನಿವೇಶ ಸಿಗ್ತಕ್ಕಂಥದ್ದು ಯೋಜನಾ ಪದ್ಧತಿಯಲ್ಲಿ. ಸೊ ಈ ಯೋಜನಾ ಪದ್ಧತಿ ಕೊಟ್ಟಾಗಲೇ ನೀವೇನು ಮಾಡ್ತೀರಾ, ಅಲ್ಲಿ ಸನ್ನಿವೇಶವನ್ನು ಒದಗಿಸಿಕೊಟ್ಟಂಗೆ ಆಗತ್ತೆ. ಅಂದರೆ ಪ್ರಾಜೆಕ್ಟ್ ವರ್ಕ್ ಅಂತ ನಾವೇನು ಕರಿತೀವಿ. ಸೊ ಅದು ಮುಂದಿನ ಪ್ರಶ್ನೆ: ಇತಿಹಾಸ ಕೊಠಡಿಯ ಒಂದು ಭಾಗದಲ್ಲಿ ಈ ಕೆಳಗಿನ ಯಾವ ವಿಭಾಗವನ್ನು ಸ್ಥಾಪಿಸಲೇಬೇಕು? ಸೊ ಇತಿಹಾಸ ಕೊಠಡಿ ಅಂದಾಗ ಏನಿರಬೇಕಲ್ಲಿ? ವಸ್ತು ಸಂಗ್ರಹಾಲಯ, ಪ್ರಯೋಗಾಲಯ, ಗಣಿತ ಕಿಟ್, ಭಾಷಾ ಉಪಕರಣಗಳು ಅಂತ ಇದೆ. ಸೊ ಈಗ ನೋಡಿರ್ಬೋದು, ನೀವು ಧರ್ಮಸ್ಥಳಕ್ಕೆ ಹೋದರೆ ಅಲ್ಲೊಂದು ಮ್ಯೂಸಿಯಂ ಇದೆ, ವಸ್ತು ಸಂಗ್ರಹಾಲಯ ಇದೆ. ಅಲ್ಲಿ ಪುರಾತನ ಕಾಲದಲ್ಲಿ ಬಳಕೆ ಆಗಿರತಕ್ಕಂಥ ರೇಡಿಯೋಗಳು ಮತ್ತು ಆವಾಗಿನ ಕಾಲದ ಟೇಪ್ ರೆಕಾರ್ಡರ್ಗಳು, ಎಷ್ಟೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ಗಳು, ಹಿಂದಿದ್ದಂಥ ನಾಣ್ಯಗಳು, ಏನೇನೋ ವಸ್ತುಗಳನ್ನು ನಾವು ನೋಡ್ಬೋದು. ಹಾಗಾಗಿ ಇತಿಹಾಸ ಅಂತ ಹೇಳಿದ್ರೆ ಗತ ವೈಭವಗಳನ್ನು, ಹಿಂದಿನ ಘಟನೆಗಳನ್ನು ತಿಳಿಸ್ತಕ್ಕಂಥದ್ದಾಗಿರುತ್ತೆ. ಅದಕ್ಕೆ ಪ್ರಮುಖವಾಗಿ ವಸ್ತು ಸಂಗ್ರಹಾಲಯ ಇರಲೇಬೇಕು. ಇನ್ನು ಇತಿಹಾಸ ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಕಾಲಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಈ ಬೋಧನಾ ಉಪಕರಣವನ್ನು ಬಳಸುವರು. ಕಾಲಪ್ರಜ್ಞೆಯನ್ನು ಯಾವುದ್ರ ಮುಖಾಂತರ? ಹೆಸರಲ್ಲೇ ಇದೆ. ಸೊ ಕಾಲರೇಖೆ, ಸೊ ಇದನ್ನು ಬಳಸಿ ಅವರು ಕಾಲಪ್ರಜ್ಞೆಯನ್ನು ಬೆಳೆಸಲಿಕ್ಕೆ ಆ ಒಂದು ಟೀಚಿಂಗ್ ಏಡನ್ನು ಯೂಸ್ ಮಾಡ್ಬೋದು. ನೆಕ್ಸ್ಟ್,
ಇತಿಹಾಸ ಬೋಧನೆ ಹೆಚ್ಚು ಪರಿಣಾಮಕಾರಿಯಾಗಲು ಯಾವ ಚಟುವಟಿಕೆ ಪ್ರಭಾವವನ್ನು ಬೀರುತ್ತೆ ಅಂತ ಕೇಳಿದರೆ, ನಾಟಕ ಅಭಿನಯ, ಚರ್ಚಾ ಸ್ಪರ್ಧೆ, ರೇಡಿಯೋ ಬಳಕೆ, ಕಪ್ಪು ಹಲಗೆಯ ಬಳಕೆ. ಸೊ ಇಲ್ಲಿ ಇತಿಹಾಸವನ್ನು ಬೋಧನೆ ಮಾಡಬೇಕಾದ್ರೆ ಪ್ರಮುಖವಾಗಿ ಒಂದು ಹಿಂದೆ ಇರ್ತಕ್ಕಂಥ ರಾಜರ ಬಗ್ಗೆ, ಅವರು ಒಂದು ಈಗ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸ್ಟೋರಿ, ನೀವು ಫಿಲಮನ್ನು ನೋಡಿರ್ಬೋದು. ಆ ಪಾಠ ಕೇಳಿದಾಗ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಅದು ಅರ್ಥ ಆಯ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಆ ಫಿಲಮನ್ನು ನೋಡಿದಾಗ ಸೊ ಅವರು ಚೆನ್ನಾಗಿರ್ತಾಯಿತ್ತು. ಅಂದರೆ ನಾಟಕ ಡ್ರಾಮಾ ಮುಖಾಂತರ ಪಾಠಗಳನ್ನು ತಿಳಿಸೋದ್ರಿಂದ ಹೆಚ್ಚಿನ ಒಂದು ಪ್ರಭಾವವನ್ನು ಬೀರುತ್ತೆ, ಪರಿಣಾಮಕಾರಿಯಾದಂಥ ಒಂದು ಚಟುವಟಿಕೆ ಆಗುತ್ತೆ. ಸೊ ನಾಟಕ ಅಭಿನಯ ಸರಿಯಾದ ಉತ್ತರ. ಇನ್ನು ಇತಿಹಾಸ ಶಿಕ್ಷಕನು ತನ್ನ ವೃತ್ತಿ ಬೆಳವಣಿಗೆಗಾಗಿ ಈ ಕೆಳಗಿನ ಯಾವ ಕ್ರಮವನ್ನು ಕೈಗೊಳ್ಳಬೇಕು? ವೃತ್ತಿ ಬೆಳವಣಿಗೆ ಅದಕ್ಕೋಸ್ಕರ ಇತಿಹಾಸ ಶಿಕ್ಷಕ ಏನು ಮಾಡಬೇಕು? ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕು, ಪ್ರಯೋಗಾಲಯದಲ್ಲಿ ಹೆಚ್ಚು ಕಾಲ ಕಳೆಯಬೇಕು, ಇತಿಹಾಸ ಅಂದಾಗ ಪ್ರಯೋಗಾಲಯ ಬರೋದಿಲ್ಲ. ಇನ್ನು ಕ್ಷೇತ್ರ ಪ್ರವಾಸವನ್ನು ಕೈಗೊಳ್ಳುವುದು, ಸಂಘ ಸಂಸ್ಥೆಗಳ ಸದಸ್ಯನಾಗುವುದು. ಪ್ರಮುಖವಾಗಿ ನಾನು ಆಗಲೇ ಹೇಳ್ದಂಗೆ ಸೋಷಿಯಲ್ ಟೀಚರ್ ಯಾವಾಗಲೂ ಕ್ಷೇತ್ರ ಪ್ರವಾಸಗಳನ್ನು ಕೈಗೊಂಡು ಅದನ್ನು ನೇರವಾಗಿ ನೋಡಿದಾಗ, ಈಗ ಹಂಪಿ ಹಾಗಿತ್ತು ಹೀಗಿತ್ತು ಅಂತ ಹೇಳ್ತಾರೆ, ಬಟ್ ಅಲ್ಲಿ ಹೋಗಿ ನೋಡಿದಾಗ ನಿಮಗೆ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಸೊ ನೀವು ಒಂದು ದಿವಸದಲ್ಲಿ ಖಂಡಿತ ನೋಡೋಕ್ಕಾಗಲ್ಲ, ಹಂಪಿ ಇವತ್ತು ಹಾಳು ಕೊಂಪೆ ಆಗಿದೆ, ಆದರೂ ಕೂಡ ಅದರ ಹಿಂದಿನ ಗತವೈಭವವನ್ನು ನಾವು ಕಲ್ಪನೆ ಮಾಡಿಕೊಂಡು ಅಲ್ಲೊಬ್ಬ ಗೈಡನ್ನು ನೀವು ಮೀಟ್ ಮಾಡಿದರೆ ನಿಮಗೆ ಎಷ್ಟು ಮಾಹಿತಿಯನ್ನು ಕೂಡ ಬೇಕಾದರೂ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ದೇವಸ್ಥಾನಗಳು ಎಷ್ಟು ಚೆನ್ನಾಗಿದೆ ಅದೆಲ್ಲ ಕೂಡ ನೀವು ಪ್ರವಾಸವನ್ನು ಕೈಗೊಂಡ್ರೆ ಮಾತ್ರ ನಿಮಗದು ತಿಳಿಯುತ್ತೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ತೀನಿ. ವಿದ್ಯಾರ್ಥಿಯು ಸಮುದ್ರಗುಪ್ತನ ಸಾಧನೆಯನ್ನು ವಿವರಿಸುವನು, ಇದು ಇತಿಹಾಸದ ಯಾವ ಉದ್ದೇಶಕ್ಕೆ ಸಂಬಂಧಿಸಿದೆ? ಇಲ್ಲಿ ಬೋಧನಾ ಉದ್ದೇಶಗಳಲ್ಲಿ ನೋಡಿ, ಸ್ಮರಿಸುವನು, ಗುರುತಿಸುವನು, ವಿವರಿಸುವನು, ಉದಾಹರಣೆ ಕೊಡುವನು ಅಥವಾ ಸಂಬಂಧೀಕರಿಸುವನು, ಅನ್ವಯಿಸಿಕೊಳ್ಳುವನು, ಹೆಚ್ಚಿನ ಆಸಕ್ತಿಯನ್ನು ವಹಿಸುವನು. ಆ ಒಂದು ಒಬ್ಬ ವ್ಯಕ್ತಿ, ಈಗ ನಾನು ಒಬ್ಬ ಸಮುದ್ರಗುಪ್ತ ಅಂತ ಹೇಳಿದರೆ ಅವನ ಬಗ್ಗೆ ಇನ್ನಷ್ಟು ಓದಬೇಕು. ಈಗ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಸ್ವಲ್ಪ ಮಾಹಿತಿ ಇರುತ್ತೆ, ಇನ್ನಷ್ಟು ಮಾಹಿತಿಯನ್ನು ಓದಬೇಕು. ಇಲ್ಲೆಲ್ಲ ಪದಗಳಿದಾವಲ್ಲ, ಓದ್ತಾನೆ, ಗುರುತಿಸ್ತಾನೆ, ಹೇಳ್ತಾನೆ, ಬರೀತಾನೆ, ಇವೆಲ್ಲವೂ ಕೂಡ ಯಾವ್ಯಾವ ಒಂದು ಬೋಧನಾ ಉದ್ದೇಶ, ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ, ಪ್ರಶಂಸೆ, ಆಸಕ್ತಿ, ಸೊ ಇವೆಲ್ಲ ಬರುತ್ತೆ. ಅದರಲ್ಲಿ ಯಾವುದು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ವಿವರಿಸುವನು ಅಂತಕ್ಕಂಥದ್ದು ಕೂಡ ನಿಮಗೇನು ಅಂತ ಅರ್ಥ ಆಗುತ್ತೆ, ತಿಳುವಳಿಕೆ. ಅಂದರೆ ವಿದ್ಯಾರ್ಥಿಗೆ ಅದರ ತಿಳುವಳಿಕೆ ಬಂದಿದೆ ಅಂತ. ಮೊದಲು ಜ್ಞಾನ, ನಂತರ ತಿಳುವಳಿಕೆ, ಆಮೇಲೆ ಅನ್ವಯ, ಕೌಶಲ. ಸೊ ವೇಗವಾಗಿ ಮಾಡ್ತಾನೆ, ಸ್ಪಷ್ಟವಾಗಿ ಮಾಡ್ತಾನೆ, ಇದೆಲ್ಲ ಕೌಶಲ. ಅಂದರೆ ಜೀವನದಲ್ಲಿ ಅಳವಡಿಸ್ಕೊಳ್ತಾನೆ ಅಥವಾ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಅದನ್ನು ಬಳಕೆ ಮಾಡಿಕೊಳ್ತಾನೆ, ಇದೆಲ್ಲ ಅನ್ವಯಕ್ಕೆ ಸಂಬಂಧಪಡುತ್ತೆ. ಗುರುತಿಸುವನು, ಸ್ಮರಿಸುವನು, ಅದು ಜ್ಞಾನಕ್ಕೆ ಸಂಬಂಧಪಡುತ್ತೆ. ಸೊ ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಅಂದರೆ ಯಾವುದೇ ಪ್ರಶ್ನೆ ಬಂದರೂ ನೀವು ಉತ್ತರ ಬರೀಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇತಿಹಾಸ ಬೋಧನಾ ವಿಧಾನ ಪುಸ್ತಕವನ್ನು ಇಟ್ಕೊಳ್ಳಿ, BA BEDಲ್ಲಿ ಇರುವಂಥ ಪುಸ್ತಕ. ಆ ಒಂದು ಪುಸ್ತಕವನ್ನು ಅಭ್ಯಾಸ ಮಾಡಿದರೆ ನಿಮ್ಗೆ ಇನ್ನಷ್ಟು ಮಾಹಿತಿ ಸಿಕ್ಕತ್ತೆ. ಮುಂದಿನ ಪ್ರಶ್ನೆ, ಇತಿಹಾಸ ಬೋಧನಾ ವಿಧಾನಗಳಲ್ಲಿ ಒಂದಾದ ಯೋಜನಾ ವಿಧಾನ ಈ ತತ್ವಕ್ಕೆ ಬದ್ಧವಾಗಿದೆ. ಸೊ ಯೋಜನಾ ವಿಧಾನ ಅಂತ ಹೇಳಿದರೆ ಇಟ್ ಈಸ್ ಲರ್ನಿಂಗ್ ಬೈ ಡೂಯಿಂಗ್, ಅರ್ಥ ಮಾಡಿ ಕಲಿ ಅಂತಕ್ಕಂಥ ತತ್ವ. ಸೊ ನೋಡಿ, ಮಾಡಿ ಕಲಿ, ಜೀವಿಸುತ್ತಾ ಕಲಿ ತತ್ವವನ್ನು ಈ ಒಂದು ಯೋಜನಾ ವಿಧಾನ, ಇದನ್ನು ಕಿಲ್ ಪ್ಯಾಟ್ರಿಕ್ ಅವರು ಜಾರಿಗೆ ತಂದಿದ್ದು ಅಂತ ನಿಮಗೆ ಗೊತ್ತಿದೆ. ಸೊ ಯೋಜನಾ ವಿಧಾನವನ್ನು, ಆ ಒಂದು ತತ್ವವನ್ನು ಬಳಸಿ ನಾವು ಮಾಡ್ತಾ ಇದ್ದೀವಿ. ಇನ್ನು ಇತಿಹಾಸ ಶಿಕ್ಷಕರಾಗಿ ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಎಂಬ ಪ್ರಶ್ನೆ ಕೇಳುವುದರ ಮೂಲಕ ಈ ಕೆಳಗಿನ ಯಾವ ಉದ್ದೇಶವನ್ನು ಈಡೇರಿಸುವಿರಿ? ಪ್ರಶ್ನೆ ಈ ಥರ ಇದೆ, ಇತಿಹಾಸ ಶಿಕ್ಷಕರು ನೀವು ಅಶೋಕ ಸಾಮ್ರಾಟನ ತಂದೆ ಯಾರು ಅಂತ ಒಂದು ಪ್ರಶ್ನೆ ಕೇಳ್ತೀರಾ. ಸೊ ಯಾವ ಉದ್ದೇಶಕ್ಕೋಸ್ಕರ ಆ ಪ್ರಶ್ನೆಯನ್ನು ಕೇಳ್ತೀರಾ? ಅನ್ವಯ, ಕೌಶಲ, ಜ್ಞಾನ, ತಿಳುವಳಿಕೆ. ಸೊ ಏನದು, ನಾನಾಗಲೇ ಹೇಳಿದೆ, ಯಾರು ಮತ್ತು ಗುರುತಿಸುವನು, ಸ್ಮರಿಸುವನು, ಜಸ್ಟ್ ಅದರ ಡೆಫಿನೇಷನ್ ಅಷ್ಟೇ. ಅಂದರೆ ಜ್ಞಾನ ಅಷ್ಟೇ, ಅದ್ರ ಬಗ್ಗೆ ನಾಲೆಡ್ಜ್. ಏನಾದರೂ ಕೇಳಿದ್ರೆ ಅದ್ರ ಬಗ್ಗೆ ನನಗೆ ಜ್ಞಾನ ಇಲ್ಲಪ್ಪ, ಅದ್ರ ಬಗ್ಗೆ ನನಗೆ ನಾಲೆಡ್ಜ್ ಇಲ್ಲ ಅಂತ. ನಾಲೆಡ್ಜ್ ನಂತರ ಬರೋದೇ ತಿಳುವಳಿಕೆ, ತಿಳುವಳಿಕೆ ನಂತರನೇ ಅನ್ವಯ, ಕೌಶಲ, ಆಸಕ್ತಿ, ಪ್ರಶಂಸೆ ಇವೆಲ್ಲ ಬರುತ್ತೆ. ಸೊ ಸರಿಯಾದ ಉತ್ತರ, ಜ್ಞಾನದ ಒಂದು ಉದ್ದೇಶವನ್ನು ಈಡೇರಿಸಲಿಕ್ಕೆ ಆ ಪ್ರಶ್ನೆಯನ್ನು ತೆಗಿತೀವಿ. ಬ್ಲೂ ಪ್ರಿಂಟ್ ಹಾಕಿನೇ ನಾವು ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿರ್ತೀವಿ. ಅಲ್ಲಿ ಎಲ್ಲದೂ ಅಶೋಕನ ಸಾಮ್ರಾಟನ ತಂದೆ ಹೆಸರೇನು, ಆಮೇಲೆ ಬಿಂದುಸಾರ ಯಾರು, ಸೊ ಈ ಥರದ ಪ್ರಶ್ನೆಗಳನ್ನೇ ಕೇಳ್ತಾ ಇರಬಾರದು. ಎಲ್ಲದೂ ಪ್ರಶ್ನೆಗಳಿಗೆ, ಅಂದರೆ ಜ್ಞಾನ, ತಿಳುವಳಿಕೆ, ಅನ್ವಯ, ಕೌಶಲ, ಯಾವುದಕ್ಕೆ ಎಷ್ಟು ಒತ್ತು ಕೊಡಬೇಕು, ಪ್ರಶ್ನೆಯ ಸ್ವರೂಪ ಏನು, ಬೋಧನಾ ಉದ್ದೇಶಗಳು ಯಾವ್ಯಾವು, ಆಮೇಲೆ ಎಷ್ಟು ವಸ್ತುನಿಷ್ಠ ಪ್ರಶ್ನೆಗಳು ಯಾವುವು, ಮತ್ತು ದೀರ್ಘ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು ಯಾವುವು, ಯಾವ ಟಾಪಿಕ್ಕಲ್ಲಿ ಎಷ್ಟು ಪ್ರಶ್ನೆಗಳು ಬರುತ್ತೆ, ಇದೆಲ್ಲ ಕೂಡ ಶಿಕ್ಷಕರಿಗೆ ಗೊತ್ತಿರಬೇಕು. ಅದನ್ನು ನಾವು ನೀಲಿ ನಕಾಶೆ ಅಂತ ಕರಿತೀವಿ. ಸೊ ಆ ಒಂದು ಬ್ಲೂ ಪ್ರಿಂಟ್ ಏನಿದೆ ಅದರ ಪ್ರಕಾರನೇ ಬರೀಬೇಕಾಗುತ್ತೆ, ಅದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಯಶಸ್ವಿಯಾಗಲು ಶಿಕ್ಷಕನು ಈ ಚಟುವಟಿಕೆಯನ್ನು ಕೈಗೊಳ್ಳಬೇಕು. ಸ್ಥಳೀಯ ಇತಿಹಾಸ ಅವಾಗ ಏನು ಮಾಡಬೇಕಂತ ಹೇಳಿದ್ರೆ, ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನವನ್ನು ಮಾಡಬೇಕು.
ಆ ಸ್ಥಳೀಯ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡೋದ್ರ ಮುಖಾಂತರ ಒಂದು ಸ್ಥಳೀಯ ಇತಿಹಾಸ ಬೋಧನೆಯಲ್ಲಿ ಶಿಕ್ಷಕರು ಯಶಸ್ಸನ್ನು ತೆಗೆದುಕೊಳ್ಳಬಹುದು ಅಂತಕ್ಕಂಥದ್ದು. ಹಾಗೆ ಮುಂದಿನ ಪ್ರಶ್ನೆ, ಇತಿಹಾಸ ಶಿಕ್ಷಕರಾದ ನಿಮಗೆ ಈ ಕೆಳಗಿನ ಯಾವ ವಿಷಯ ಇತಿಹಾಸ ಬೋಧನೆಗೆ ಸಹಕಾರಿಯಾಗುತ್ತದೆ? ಸೊ ಸೋಷಿಯಲ್ ಟೀಚರ್ಗೆ ಹೆಲ್ಪ್ ಆಗ್ತಕ್ಕಂಥದ್ದು ಯಾವ ಒಂದು ಸಬ್ಜೆಕ್ಟು ಅಂತ ಹೇಳಿದ್ರೆ ಫಿಸಿಕ್ಸು ಮತ್ತು ಕೆಮಿಸ್ಟ್ರಿ ಹೆಲ್ಪ್ ಆಗಲ್ಲ, ಅದರ ಬದಲಿಗೆ ನಿಮಗೆ ನೇರವಾಗಿ ಸಾಹಿತ್ಯ ಏನಾಗುತ್ತೆ ಇತಿಹಾಸ ಶಿಕ್ಷಕರಿಗೆ ಹೆಲ್ಪ್ ಆಗುತ್ತೆ. ಈಗ ಕುವೆಂಪು ಅವರ ಒಂದು ಸಾಹಿತ್ಯವನ್ನು ನೋಡಿದಾಗ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವರ ಇತಿಹಾಸವನ್ನು ನಾವು ನೋಡ್ಬೋದು. ಪೂರ್ಣಚಂದ್ರ ತೇಜಸ್ವಿ ಅವರು ಅವ್ರ ಮಗ ಅಂತ ನಮ್ಗೆ ಗೊತ್ತಾಗುತ್ತೆ. ಇಬ್ಬರು ಮಹಾನ್ ಕವಿಗಳು, ಅವರಷ್ಟೆಲ್ಲ ಯಾಕೆ ಬೆಳೆದ್ರು, ಅವರು ಅಷ್ಟೆಲ್ಲ ಕವಿತೆಗಳನ್ನು ರಚನೆ ಮಾಡಿದರು, ಹೇಗೆಲ್ಲ ಇತ್ತು. ಒಂದ್ಸರಿ ಕವಿಶೈಲಕ್ಕೆ ನೀವು ಹೋಗಿ ಬನ್ನಿ, ಶಿವಮೊಗ್ಗ ತೀರ್ಥಹಳ್ಳಿಯ ಸಮೀಪ ಕವಿಶೈಲ ಅಂತಿದೆ, ಅಲ್ಲಿ ಹೋದರೆ ನೀವು ಎಂಥರೂ ಕೂಡ ಕವಿ ಆಗ್ತಾರೆ. ಆ ಒಂದು ರುದ್ರ ರಮಣೀಯ ಒಂದು ಸ್ಥಳ ಇದೆ, ಅಷ್ಟು ಚೆನ್ನಾಗಿದೆ ಆ ವಾತಾವರಣ, ಹಾಗಾಗಿ ಅವ್ರು ಹಂಗಿದ್ರೇನೋ ಅಂತ ನಮಗಾದರೂ ಅನಿಸುತ್ತೆ. ಸೊ ಇತಿಹಾಸ ಶಿಕ್ಷಕರಿಗೆ ಸಾಹಿತ್ಯ ಬಹಳ ಹೆಲ್ಪ್ ಮಾಡುತ್ತೆ. ಮುಂದಿನ ಪ್ರಶ್ನೆ, ಇತಿಹಾಸ ಪಠ್ಯವಸ್ತುವಿನ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಯಾವುದು? ವ್ಯವಹಾರಿಕ ಜ್ಞಾನ ಬೆಳೆಸುವುದು, ಸಂವಹನ ಕೌಶಲವನ್ನು ಬೆಳೆಸುವುದು, ವೈಜ್ಞಾನಿಕ ಮನೋಭಾವನೆ ಬೆಳೆಸುವುದು, ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸುವುದು. ಏನು ಮಾಡುತ್ತೆ ಇತಿಹಾಸ ಪಠ್ಯವಸ್ತುವಿನ ಪ್ರಮುಖ ಗುಣಲಕ್ಷಣಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ತಿಳುವಳಿಕೆಯನ್ನು ಮೂಡಿಸ್ತಕ್ಕಂಥದ್ದು ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಇತಿಹಾಸ ಶಿಕ್ಷಕನು ತರಗತಿಯಲ್ಲಿ ಭೂಪಟವನ್ನು ಬಳಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸುವನು. ಸೊ ಭೂಪಟ ಬಳಕೆ ಮಾಡಿದರೆ ಯಾವ ಸಾಮರ್ಥ್ಯ ಹೆಚ್ಚಾಗುತ್ತೆ? ಭೂಪಟದಲ್ಲಿ ಏನಿರುತ್ತದೆ? ಸ್ಥಳ ಇರುತ್ತೆ. ಆ ಸ್ಥಳದ ಒಂದು ಪ್ರಜ್ಞೆ, ಕಾಲ ಪ್ರಜ್ಞೆಗೆ ಕಾಲ ರೇಖೆಯನ್ನು ಬಳಸ್ತಕ್ಕಂಥದ್ದು ನಿಮಗೆ ಗೊತ್ತಿದೆ. ಸೊ ಸ್ಥಳ ಪ್ರಜ್ಞೆ ಸಾಮರ್ಥ್ಯವನ್ನು ಒಂದು ಭೂಪಟದ ಮ್ಯಾಪ್ ಮುಖಾಂತರ ನಾವು ತೋರಿಸ್ಬೋದು. ಇನ್ನು ಮೌರ್ಯ ಸಾಮ್ರಾಜ್ಯದ ಬೋಧನೆಯ ನಂತರ ಯಶಸ್ವಿಯಾಗಿ ಮೌಲ್ಯಮಾಪನ ಮಾಡಲು ಯಾವ ಬೋಧನೋಪಕರಣವನ್ನು ಬಳಸುವಿರಿ? ಸೊ ಮೌರ್ಯ ಸಾಮ್ರಾಜ್ಯವನ್ನು ಪಾಠ ಮಾಡಿದ ನಂತರ ಏನು ಮಾಡ್ತೀವಿ ನಾವು? ಆಪ್ಷನ್ಸ್, ಸ್ವತಂತ್ರ ಪೂರ್ವ ಭಾರತದ ಭೂಪಟ, ಭಾರತದ ಭೂಪಟ, ಕರ್ನಾಟಕದ ಭೂಪಟ, ಇನ್ನು ಗ್ಲೋಬ್ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಮೌಲ್ಯಮಾಪನವನ್ನು ಮಾಡ್ಬೋದು, ಅಂದರೆ ಮೌರ್ಯ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗಿತ್ತು ಏನು ಅಂತ ಕೇಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಇತಿಹಾಸ ಶಿಕ್ಷಕರಾಗಿ ನೀವು ವಿದ್ಯಾರ್ಥಿಗಳನ್ನು ಈ ಕೆಳಗಿನ ಯಾವ ಸ್ಥಳಕ್ಕೆ ಪ್ರವಾಸ ಕರೆದುಕೊಂಡು ಹೋಗಲು ಬಯಸುತ್ತೀರಿ? ಅಂದರೆ ವಿದ್ಯಾರ್ಥಿಗಳಿಗೆ ಇತಿಹಾಸದ ಪ್ರಜ್ಞೆಯನ್ನು ಬೆಳೆಸ್ಬೇಕು ನೀವು, ಅಂಥ ಸ್ಥಳಕ್ಕೆ ನೀವು ಕರ್ಕೊಂಡು ಹೋಗಬೇಕು. ಇಲ್ಲಿ ಕೊಟ್ಟಿರುವಂಥ ಸ್ಥಳಗಳು ನೋಡಿ, ಯಾಣ, ಮಂಗಳೂರು ಬೀಚ್, ಹಂಪಿ, ಹಟ್ಟಿ ಚಿನ್ನದ ಗಣಿ ಅಂತ ಇದೆ. ನೀವೇನಾದರೂ ಸೈನ್ಸ್ ಟೀಚರ್ ಆದರೆ ಹಟ್ಟಿ ಚಿನ್ನದ ಗಣಿ ಕರ್ಕೊಂಡು ಹೋಗ್ತೀರಾ ಅಲ್ವಾ? ನೀವು ಸೈನ್ಸ್ ಟೀಚರ್ ಅಲ್ಲ, ಸೋಷಿಯಲ್ ಸೈನ್ಸ್ ಟೀಚರ್ ಈಗ. ಹಾಗಾಗಿ ಯಾಣ ಇದೊಂದು ಎಂಟರ್ಟೈನ್ಮೆಂಟ್ ಪ್ಲೇಸು, ನೋಡಲಿಕ್ಕೆ ಚೆನ್ನಾಗಿದೆ, ಸೂಪರ್ ಆಗಿದೆ. ಈ ಒಂದು ಪ್ಲೇಸ್ಗೆ ನೀವು ಹೋದರೆ ಚೆನ್ನಾಗಿರುತ್ತೆ. ಅಂದರೆ ಮಂಗಳೂರು ಬೀಚ್ ಅಲ್ಲೂ ಕೂಡ ಎಂಟರ್ಟೈನ್ಮೆಂಟ್. ಸೊ ನಮಗೆ ಎಂಟರ್ಟೈನ್ಮೆಂಟ್ ಬೇಕಾ ಅಥವಾ ಇತಿಹಾಸದ ಅಧ್ಯಯನಕ್ಕೆ ನಾವು ಹೋಗ್ತಾ ಇದ್ದೀವಾ? ಸೊ ಇತಿಹಾಸದ ಅಧ್ಯಯನಕ್ಕೆ ನಾನು ಆಗಲಿಂದ ಹೇಳ್ತಿದ್ದೀನಿ, ಹಂಪಿ. ಸೊ ಅಲ್ಲಿ ಕೃಷ್ಣದೇವರಾಯ, ಸೊ ಅವನ ಆಡಳಿಕೆ ಹೇಗಿತ್ತು, ಸೊ ಇದೆಲ್ಲ ನಿಮ್ಗೆ ಗೊತ್ತಾಗಬೇಕು ಅಂದರೆ ಆ ಪ್ಲೇಸ್ಗೆ ನೀವು ಹೋಗಲೇಬೇಕು. ಇನ್ನು ಕೊಟ್ಟಿರ್ತಕ್ಕಂಥ ಮೂರು ಆಯ್ಕೆಗಳಲ್ಲಿ ಹಂಪಿ ಸರಿಯಾದ ಉತ್ತರ ಆಗುತ್ತೆ. ಯಾಕೆ ಏನು ಅಂತ ನಿಮಗೆ ಗೊತ್ತಿದೆ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ವಿದ್ಯಾರ್ಥಿಗಳ ಅನ್ವಯ ಸಾಮರ್ಥ್ಯವನ್ನು ಪರೀಕ್ಷಿಸಲು ಈ ಕೆಳಗಿನ ಯಾವ ಪ್ರಶ್ನೆ ಸಹಾಯಕವಾಗುತ್ತದೆ? ಅನ್ವಯ ಅಂತ ಹೇಳಿದ್ರೆ ಅದಕ್ಕೆ ನಾನಾಗಲೇ ಹೇಳಿದೆ, ಸನ್ನದೇ ಆದಂತಹ ಒಂದು ಪದಗಳು ಬರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ಲು ನಿಮಗೆ ಮೊದಲೇ ಹೇಳ್ತೀನಿ, ಆಪ್ಷನ್ಸ್ ಬಂದಮೇಲೆ ನೀವೇ ಆಯ್ಕೆ ಮಾಡ್ಕೋಬೋದು. ಅನ್ವಯ ಅಂದರೆ ಒಂದು ಸನ್ನಿವೇಶದಲ್ಲಿ ಕಲಿತಿರ್ತಕ್ಕಂಥದ್ದನ್ನು ಇನ್ನೊಂದು ಸನ್ನಿವೇಶದಲ್ಲಿ ಬಳಕೆ ಮಾಡೋದು ಅಥವಾ ಅದನ್ನು ಪುನರ್ಸ್ಮರಣೆ ಮಾಡಿಕೊಳ್ಳೋದು ಅಥವಾ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಅದರ ಒಂದು ಎಫೆಕ್ಟನ್ನು ತಿಳಿಸ್ತಕ್ಕಂಥದ್ದು. ಸೊ ಅದೆಲ್ಲವೂ ಕೂಡ ಏನಾಗುತ್ತೆ, ಅನ್ವಯ ಆಗುತ್ತೆ. ಸೊ ಹಾಗಾಗಿ ನೀವು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಪ್ರಶ್ನೆ ಗೊತ್ತಾಯ್ತು ನಿಮಗೆ, ಉತ್ತರವನ್ನು ನೋಡೋಣ. ಕಳಿಂಗ ಮಹಾಯುದ್ಧ ಯಾರ ಯಾರ ಮಧ್ಯೆ ನಡೆಯಿತು? ಸೊ ಇದು ಯಾರ್ಯಾರ ಮಧ್ಯೆ ನಡೀತು, ಹೇಗೆ ನಡೀತು, ಈ ಥರದ್ದು ಅನ್ವಯಕ್ಕೆ ಬರೋದಿಲ್ಲ. ಕಳಿಂಗ ಮಹಾಯುದ್ಧದ ಪರಿಣಾಮ ವಿಶ್ಲೇಷಿಸಿ, ಕಳಿಂಗ ಮಹಾಯುದ್ಧದ ಬಗ್ಗೆ ವಿವರಿಸಿ, ಕಳಿಂಗ ಮಹಾಯುದ್ಧ ಎಷ್ಟರಲ್ಲಿ ನಡೆಯಿತು? ನೋಡಿ, ಎಷ್ಟರಲ್ಲಿ ನಡೆಯಿತು, ಜ್ಞಾನ ಇದು, ಹೌದಾ? ವಿವರಿಸುವನು ತಿಳುವಳಿಕೆ. ಇನ್ನು ಯಾರ ಮಧ್ಯದಲ್ಲಿ ನಡೀತು, ಸೊ ಇದು ಬರೀ ಜಸ್ಟ್ ಉದಾಹರಣೆ ಕೊಡೋದು, ಇದು ಕೂಡ ಜ್ಞಾನಕ್ಕೆ ಸಂಬಂಧಪಡುತ್ತೆ. ಬದಲಾಗಿ ಸರಿಯಾದ ಉತ್ತರ ಮಹಾಯುದ್ಧದ ಪರಿಣಾಮ. ನೋಡಿ, ನಾನು ಹೇಳಿದೆ ವಿಶ್ಲೇಷಣೆ ಮಾಡ್ತಾನೆ, ಅದು ಅನ್ವಯ ಅಂತೇಳಿ ಹೇಳ್ಬೋದು. ಇನ್ನು ಸಮಾಜ ವಿಜ್ಞಾನ ತರಗತಿಯಲ್ಲಿ ನಡೆಯುವಂಥ ಮೌಲ್ಯಮಾಪನವು ಹೀಗಿರಬೇಕು. ಹೇಗೆ? ವಿಷಯಾಧಾರಿತವಾಗಿರಬೇಕು, ಸ್ಮರಣೆ ಆಧಾರಿತವಾಗಿರಬೇಕು, ಮಾಹಿತಿ ಆಧಾರಿತವಾಗಿರಬೇಕು, ಸಾಮರ್ಥ್ಯ ಆಧಾರಿತವಾಗಿರಬೇಕು. ನಿಮ್ಗೆ ಯಾವಾಗಲೂ ನೆನಪಿರಲಿ,
ಇದೇನಿದ್ರು ಕೂಡ ಸಾಮರ್ಥ್ಯ ಆಧಾರವಾಗಿಯೇ ನಾವೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆಯೋದು. ಸಾಮರ್ಥ್ಯಗಳು, ಇಷ್ಟು ಸಾಮರ್ಥ್ಯಗಳು ಮಕ್ಕಳಿಗೆ ಬರಲೇಬೇಕು. ಮೊದಲಿತ್ತು ಕನಿಷ್ಠ ಕಲಿಕಾ ಮಟ್ಟ ಅಂತ, ಬಟ್ ಈಗ ಗರಿಷ್ಠ ಕಲಿಕಾ ಮಟ್ಟ ಅಂತ ಇದೆ. ಕನಿಷ್ಠ ಹೋಯಿತು, ಗರಿಷ್ಠ ಇದೆ. ಸೊ ಹಾಗಾಗಿ ಸಾಮರ್ಥ್ಯಗಳನ್ನು ನಾವು ಕಲಿಸಬೇಕು. ಶಿಕ್ಷಕರು ಸಾಮರ್ಥ್ಯಗಳು ಏನು ಅನ್ನೋದನ್ನು ಮೊದಲು ಪಟ್ಟಿ ಮಾಡಿಟ್ಕೊಂಡು ಮುಂದಿನ ಪ್ರಶ್ನೆ. ಸೊ ಹಾಗಾಗಿ KSQAS ನಲ್ಲಿ ಮೊದಲು ಸಾಮರ್ಥ್ಯಗಳನ್ನು ಬಿಟ್ಟಿರ್ತಾರೆ ನೋಡ್ರಿ. ನೀವು ನಾವು ಎಕ್ಸಾಮಿಗೆ ಬರ್ತಾ ಇದ್ದೀವಿ ನಿಮ್ಮ ಶಾಲೆಯಿಂದ, ಅದಕ್ಕೆ ನೀವು ಮಕ್ಕಳಿಗೆ ಇಷ್ಟು ಸಾಮರ್ಥ್ಯಗಳನ್ನು ಕಲಿಸಿರ್ಬೇಕು, ಆ ಸಾಮರ್ಥ್ಯಗಳ ಮೇಲೆ ಪ್ರಶ್ನೆ ಬರುತ್ತೆ ಅಂತ. ಸೊ ಅದೆಲ್ಲ ಗೊತ್ತಿದೆ ನಿಮಗೆ, ಹಾಗಾಗಿ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಮೌಲ್ಯಮಾಪನ ನಡೆಯೋದು ಸಾಮರ್ಥ್ಯ ಆಧಾರವಾಗಿ. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ. ಸಮಾಜ ವಿಜ್ಞಾನ ಮೌಲ್ಯಮಾಪನದಲ್ಲಿ ಅಂಕಗಳ ಬದಲಿಗೆ ಶ್ರೇಣಿ ವ್ಯವಸ್ಥೆಯನ್ನು ಜಾರಿಗೆ ತಂದ ವಿನೂತನ ಕಾರ್ಯಕ್ರಮ ಯಾವುದು? ಸೊ ಅದು ನಮ್ಮ ಶ್ರೇಣಿ ವ್ಯವಸ್ಥೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಇದು ಇದಕ್ಕೆ ಸರಿಯಾದ ಉತ್ತರ CCE ಅಂಥೇಳಿ, ಅಂದರೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಪದ್ಧತಿ. ಇದು ಅಂಕಗಳ ಬದಲಿಗೆ ಶ್ರೇಣಿಯ ವ್ಯವಸ್ಥೆಯನ್ನು ತಂದುಕೊಟ್ಟಿದೆ. ಸೊ ಮತ್ತೊಂದು ನಿಮಗೆ ಸರಿಯಾದ ಒಂದು ಟಿಪ್ಸನ್ನು ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಸಾಕಷ್ಟು ಜನ ಸಮಾಜ ವಿಜ್ಞಾನ ಶಿಕ್ಷಕರು ನೆಗೆಟಿವ್ ಥಾಟ್ಸನ್ನು ಹೊಂದಿರ್ತಾರೆ. ಯಾಕೆ ಅಂದರೆ ಸಮಾಜ ವಿಜ್ಞಾನವನ್ನು 100-80% ವಿದ್ಯಾರ್ಥಿಗಳು ಓದಿದ್ದಾರೆ. ನಮಗೆ ಎಷ್ಟೊಂದು ರ್ಯಾಂಕ್ ಬಂದರೂ ನಮಗೆ ಉದ್ಯೋಗ ಸಿಗೋದಿಲ್ಲ, ಅಥವಾ ನಾವು ಎಲಿಜಿಬಲ್ ಆದ್ರೂ ನಮಗೆ ಜಾಬ್ ಸಿಗೋದಿಲ್ಲ. ಈಗ ಯಾವುದು ವೇಕೆನ್ಸಿ ಇಲ್ಲ, ಇಂಗ್ಲೀಷು ಮತ್ತು ಗಣಿತ ಶಿಕ್ಷಕರಿಗೆ ಮಾತ್ರ ಜಾಸ್ತಿ ಬೇಡಿಕೆ ಇದೆ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಬೇಡಿಕೆ ಇಲ್ಲ. ಈ ಥರದ ಒಂದು ನೆಗೆಟಿವ್ ಥಾಟ್ಸನ್ನು ನೀವು ಇಟ್ಕೊಂಡಿದ್ದರೆ ದಯವಿಟ್ಟು ಹೊರಗೆ ಬನ್ನಿ. ಎಲ್ಲ ಸಬ್ಜೆಕ್ಟಿಗೂ ಕೂಡ ಅದರದೇ ಆದಂಥ ಒಂದು ವ್ಯಾಲ್ಯೂ ಇದೆ. ಸೊ ನೀವು, ನಿಮಗೆ ಬೇಕಾಗಿರೋದು ಒಂದೇ ಹುದ್ದೆ, ಆ ಹುದ್ದೆಯನ್ನು ನೀವು ಪಡಿತೀರಿ ಅಂತಕ್ಕಂಥ ಒಂದು ಪಾಸಿಟಿವ್ ಥಾಟ್ಸಲ್ಲಿ ನೀವು ಓದಿದರೆ ಖಂಡಿತ ಸಕ್ಸಸ್ ಆಗುತ್ತೆ. ಸಾಕಷ್ಟು ಜನ ನನ್ನ ಫ್ರೆಂಡ್ಸಲ್ಲಿನೇ ಸಮಾಜ ವಿಜ್ಞಾನದಲ್ಲಿ ಈಗ ಆಲ್ರೆಡಿ ಅಪಾಯಿಂಟ್ ಆಗಿ, ವೆಂಕಟೇಶ್ ಅಂತ ಹಾವೇರಿ ಡಿಸ್ಟಿಕಲ್ಲಿ ಅಪಾಯಿಂಟ್ ಆಗಿದ್ದಾರೆ, ಮತ್ತು ಈಗ ಅವರು ಚಿತ್ರದುರ್ಗಕ್ಕೆ ಅಪಾಯಿಂಟ್ ಆಗಿದ್ದಾರೆ. ಇದಕ್ಕೆ ಅವರು ಸಮಾಜ ವಿಜ್ಞಾನನೇ, ಇಂಗ್ಲೀಷ್ ಅಲ್ಲ, ಗಣಿತ ಅಲ್ಲ, ಏನೂ ಅಲ್ಲ. ಸೊ ಇದರ ಅರ್ಥ ನಮ್ಮಲ್ಲಿ ಒಂದು ಪಾಸಿಟಿವ್, ಅಲ್ಲಿ ಇದ್ದಿದ್ದು ಸೇಮ್ ಪೋಸ್ಟೇ, ಏನು ಜಾಸ್ತಿ ಪೋಸ್ಟ್ ಅಲ್ಲ, ಏನೆಲ್ಲ ಕಡಿಮೆ ಪೋಸ್ಟ್ಗಳೇ ಇತ್ತು. ಆದರೂ ಕೂಡ ಅವರು ಟ್ರೈ ಮಾಡಿದರು, ಕಾರಣ ಅವರಲ್ಲಿ ಒಂದು ದೃಢತೆ ಇತ್ತು, ಸಂಕಲ್ಪ ಇತ್ತು. ಸೊ ನಿಮಗೂ ಆ ಸಂಕಲ್ಪ ಇರಲಿ. ಒಂದು ಯಾವುದೇ ಕಾರಣಕ್ಕೂ ಈ ನೆಗೆಟಿವನ್ನು ಹೇಳ್ತಕ್ಕಂಥವ್ರು, ನೆಗೆಟಿವ್ ಆಗಿ ಮಾತನಾಡ್ತಕ್ಕಂಥವ್ರು ಸುತ್ತ ನೀವು ಹೋಗಲೇಬೇಡಿ. ಸೊ ಯಾವುದೇ ಬೇರೆ ಸರ್ಕಾರದ ಯೋಜನೆಗಳು, C&R ರೂಲ್ಸು, ಅದು ಇದು ಅದರ ಬಗ್ಗೆ ಯಾವುದು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಜ್ಞಾನಾರ್ಜನೆಯನ್ನು ಹೆಚ್ಚು ಮಾಡಿಕೊಳ್ಳಿ, ಚೆನ್ನಾಗಿ ಅಭ್ಯಾಸ ಮಾಡಿ. ನಿರಂತರವಾಗಿ ಅಭ್ಯಾಸ ಮಾಡೋದ್ರಿಂದ ನಿಮಗೆ ಒಂದಿನ ಅದು ಫಲ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.